ಸ್ನೇಹಿತರೆ, ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ನವರು ಒಂದು ವಿಡಿಯೋನ ಜನರಿಗೋಸ್ಕರ ಬಿಟ್ಟಿದ್ದಾರೆ. ಅದರಲ್ಲಿ ಕೈ ತೊಳ್ಕೊಳ್ಳೋದು ತೋರಿಸ್ತಾನೇ ನಮಗೆ ಸಾಮಾನ್ಯವಾಗಿ ಕಾಡುವಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಕನ್ನಡದಲ್ಲಿ ತಿಳಿಸುವಂಥ ಪ್ರಯತ್ನ ಅಷ್ಟೇ ಇದು. ಕೈ ತೊಳ್ಕೊಳ್ತಾ ನಾನು ಹೇಳ್ತಾ ಹೋಗ್ತೀನಿ. ಮೊದಲು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನಲ್ಲಿನ ನಿಲ್ಲಿಸಿ ಎಷ್ಟು ಬೇಕೋ ಅಷ್ಟು ಸೋಪ್ನ ತಗೊಳ್ಳಿ. ಈಗ ಬರೋ ಪ್ರಶ್ನೆ ಏನಂತಂದರೆ, ಮನಸ್ಸಿಗೆ ನಮಗೆ ಲಿಕ್ವಿಡ್ ಸೋಪೇ ಉಪಯೋಗಿಸ್ಬೇಕಾ ಅಥವಾ ಬಾರ್ ಸೋಪ್ ಇದ್ದರೆ ಸಾಕಾಗುತ್ತಾ ಅಂತ. ಖಂಡಿತ ಲಿಕ್ವಿಡ್ ಸೋಪೇ ಇರಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಬಾರ್ ಸೋಪ್ ಇದ್ದರೂ ಕೂಡ ನಡೆಯುತ್ತೆ, ಅಷ್ಟೇ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡುತ್ತೆ. ಜೊತೆಗೆ ಬಿಸಿನೀರಲ್ಲಿ ಕೈ ತೊಳಿಬೇಕಾ ಅಂತ ಕೆಲವರು ಕೇಳಿದ್ದಾರೆ. ಇಲ್ಲ, ಬಿಸಿನೀರಾಗಲಿ ತಣ್ಣೀರಾಗಲಿ ನೀರು ಶುದ್ಧವಾಗಿರಬೇಕು ಅಷ್ಟೇ. ನೀವು ಕೈ ತೊಳಿಬೇಕಾದ್ರೆ ಉಗುರುಗಳು ಸಂದಿನಲ್ಲಿ ಇರುವಂತಹ ಕೊಳೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಮನೆ ಮಾಡಿಕೊಂಡಿರುತ್ತೆ. ಹಾಗಾಗಿ ನೀವು ಉಗುರುಗಳು ಸಂದುಗಳನ್ನ ನೀವು ಶುದ್ಧ ಮಾಡ್ಕೊಳ್ಳಿ. ಹಾಗೇನೇ ಕೆಲವರು ಕೇಳ್ತಾರೆ, ಸೋಪು ನಮ್ಮ ಹತ್ರ ಇರೋದೇ ಇಲ್ಲ, ಏನು ಮಾಡೋದು ಅಂತ. ಆಗ ನೀವು ಅಟ್ಲೀಸ್ಟ್ ನೀರಲ್ಲೇ 20 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಕೈನ ರಬ್ ಮಾಡಿ ತೊಳ್ಕೊಳ್ಳಿ. ಆಮೇಲೆ ಶುದ್ಧವಾಗಿರುವಂಥ ಬಟ್ಟೆನಲ್ಲಿ ಕೈನ ಒರೆಸ್ಕೊಳ್ಳಿ. ಇಲ್ಲ, ಕನಿಷ್ಠ 60% ಇರುವಂಥ ಆಲ್ಕೋಹಾಲ್ ಇರುವಂಥ ಸ್ಯಾನಿಟೈಸರ್ಸ್ನ ನೀವು ತೊಗೊಂಡು ಬನ್ನಿ. ಅದನ್ನು ನೀವು ಬಳಸ್ಬೋದು. ಆದರೆ ನೀವು ಊಟ ಮಾಡೋಕ್ಕೆ ಮುಂಚೆ ಮತ್ತೆ ಕೈ ತೊಳಿಬೇಕಾಗುತ್ತೆ. ಜೊತೆಗೆ ಅತಿಸಾರ, ಭೇದಿ ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿಗಳು ಹ್ಯಾಂಡ್ ಸ್ಯಾನಿಟೈಸರಿಂದ ನಾಶ ಆಗದೇ ಇರ್ಬೋದು. ಹಾಗಾಗಿ ಸೋಪು ಮತ್ತು ನೀರಲ್ಲಿ ಕೈ ತೊಳೆಯೋದೇ ಉತ್ತಮವಾದಂಥ ವಿಧಾನ ಆಗಿರುತ್ತೆ. ಹಾಗಾಗಿ ಈಗ ನೋಡಿ, ಮತ್ತೆ ನಲ್ಲಿನ ಬಿಟ್ಕೊಳ್ಳಿ. ಯಾಕೆ ನಲ್ಲಿನ ನಾವು ಆಫ್ ಮಾಡಿದ್ವಿ ಇಷ್ಟೊತ್ತು ಅಂದರೆ, ನೀರಿನ ಅಭಾವ ಇದೆ, ನೀರಿನ ಮಿತವ್ಯಯ ಬಳಕೆ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ ಕೈಯನ್ನು ಶುದ್ಧವಾದ ಸ್ವಚ್ಛವಾಗಿ ಒಗೆದಿರುವಂಥ ಹ್ಯಾಂಡ್ ಟವಲಲ್ಲೇ ಕೈನ ಒರೆಸ್ಬೇಕು. ಆಮೇಲೆ ಈ ಹ್ಯಾಂಡ್ ಟವಲಲ್ಲಿ ಕೂಡ ಸೂಕ್ಷ್ಮಾಣುಜೀವಿಗಳು ಮನೆ ಮಾಡಿರೋದ್ರಿಂದ ನೀವು ದಿನ ಇದನ್ನು ಒಗೆದು ಉಪಯೋಗಿಸ್ಬೇಕು. ವಾರಗಟ್ಟಲೆ ಹಾಗೆ ಇಟ್ಕೊಂಡಿರಬೇಡಿ. ಸ್ನೇಹಿತರೆ, ಎಲ್ಲರೂ ಆರೋಗ್ಯವಾಗಿರಿ. ಆಲ್ ದಿ ಬೆಸ್ಟ್.